ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ತೊಂಬತ್ತೈದು ಸಂಖ್ಯೆ ಮೊದಲಿನಿಂದಿರುವ ನಮ್ಮ ಭರವಸೆಯನ್ನು ಅಂತ್ಯದವರೆಗೂ ನಾವು ದೃಢವಾಗಿ ಹಿಡಿದುಕೊಳ್ಳುವುದಾದರೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ ಇಬ್ರಿಯ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನ ಆ ತೃಪ್ತಿಯ ಆತ್ಮವು ದೈವಿಕವಾಗಿ ಪೂರೈಸುವ ಪರಲೋಕ ಮನ್ನವನ್ನು ಬಿಟ್ಟು ತಾವು ಸ್ವಂತವಾಗಿ ತಯಾರಿಸಿದ ಇತರ ಆಹಾರಕ್ಕಾಗಿ ಅಥವಾ ಇತರ ಭೂಲೋಕದ ಪೂರೈಕೆಗಾಗಿ ತವಕಪಡುತ್ತದೆ ಅವರು ಆಶಿಸುವಂತಹ ಅಂತಹ ಆಹಾರದಲ್ಲಿ ಅವರು ಸಂಪೂರ್ಣವಾಗಿ ಸಂಭ್ರಮಿಸಲು ಕರ್ತನು ಅವಕಾಶ ಕೊಡುತ್ತಾರೆ ಸತ್ಯವೇದವು ದೈವಿಕ ಸತ್ಯವೆಂಬ ಮನ್ನವನ್ನು ಪೂರೈಸುತ್ತದೆ ಸತ್ಯವನ್ನು ಗ್ರಹಿಸಿ ಬೀಸಿ ಬೇಯಿಸಬೇಕಾಗುತ್ತದೆ ಆದರೆ ಅದು ದೇವರು ಒದಗಿಸುವಂತದ್ದಾಗಿದೆ ಅದು ಆರೋಗ್ಯಕರವೂ ಪೌಷ್ಟಿಕರವೂ ಆಗಿದೆ ಅದು ಮಾತ್ರ ದೇವರ ಮಕ್ಕಳಾದ ನಮ್ಮ ಬಲವರ್ಧನೆಗೂ ಪರಿಪೂರ್ಣತೆಗೂ ಅಗತ್ಯವಾಗಿದೆ ಆದರೂ ಕೆಲವರು ಲೋಕದ ಸಿದ್ಧಾಂತಗಳೆಂಬ ಮಾಂಸದ ಪಾತ್ರಗಳಿಗಾಗಿ ಹಂಬಲಿಸುತ್ತಾರೆ ಅದು ಕೂಡ ಅವರಿಗೆ ಎಟಕುವಂತೆ ಆತನು ಅವಕಾಶ ಕೊಡುತ್ತಾನೆ ಅವರು ತಮ್ಮನ್ನೇ ಉನ್ನತವಾದ ಟೀಕೆ ಹಾಗೂ ವಿಕಾಸನ ಶಾಸ್ತ್ರಗಳಿಂದ ತುಂಬಿಕೊಳ್ಳುತ್ತಾರೆ ಮತ್ತು ಇದರ ಪರಿಣಾಮವಾಗಿ ಅವರು ಹೊಸ ಸೃಷ್ಟಿಗಳಾಗಿ ನಾಶವಾಗುತ್ತಾರೆ ದೇವರ ಮಕ್ಕಳಾಗಿರುವುದು ಮುಕ್ತಾಯಗೊಳ್ಳುತ್ತದೆ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದು ನಿಂತು ಹೋಗುತ್ತದೆ ಇತರ ಅವರು ತಾವು ಬಯಸಿದ ತಪ್ಪುಗಳು ಉತ್ಪತ್ತಿ ಮಾಡುವ ಬೆಂಕಿಗೆ ಅಥವಾ ಜ್ವರಕ್ಕೆ ಆಹುತಿಯಾಗುತ್ತಾರೆ ಆಮೇನು